ಹಾಯ್, ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಹಾ, ದಿನ ವ್ಲಾಗ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಲ್ಲ, ಅದೇ ರೀತಿ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇವಾಗ ಮಧ್ಯಾಹ್ನ 3 ಗಂಟೆ ಆಗಿದೆ, ಬನ್ನಿ ತೋರಿಸ್ತೀನಿ ನೋಡಿ. ಇಟ್ಸ್ 3 o'clock ನಾವ್. ದಿನ ಕ್ಯಾಪ್ಚರ್ ಮಾಡಿದಾಗೆ ಇವತ್ತು ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ, ಟೈಮ್ ಇರಲಿಲ್ಲ. ಆ್ಯಂಡ್ ಯಾಕೋ ತುಂಬಾ ಏನಂತಾರೆ ಬ್ಯುಸಿ ಸ್ಕೆಡ್ಯೂಲು, ಮತ್ತು ಬೇಗ ಬೇಗ ಮಾಡಬೇಕು, ಆ್ಯಂಡ್ ನಿನ್ನೆ ಲೇಟ್ ಆಯಿತು, ಇವತ್ತು ಲೇಟ್ ಆಗಬಾರ್ದು ಅನ್ನೋ ಕಾರಣದಿಂದ ಇವತ್ತೇನೂ ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ. ಪಟಾಪಟ ಅಂತ ಮೇ ಬಿ 5:45 ಗೆದ್ದೆ ಇವತ್ತು. ಸೊ 5:45 ಗೆದ್ದು ತಿಂಡಿಗೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ಇವತ್ತು ನಾನು ಬೀನ್ಸ್ ಪಲ್ಯ ಮಾಡಿದ್ದೆ. ಸೊ ಇದು ಅದು ಅಷ್ಟು ಲಾಂಗ್ ಪ್ರೊಸೀಜರ್ನು, ಫಸ್ಟ್ ಬೀನ್ಸ್ ಕಟ್ ಮಾಡ್ಕೋಬೇಕು, ನಾರೆಲ್ಲ ತೆಗಿಬೇಕು, ಹಿಂದಿನ ದಿನ ಮಾಡ್ಕೊಳೋಕೆ ನಂಗೆ ಟೈಮ್ ಇರಲ್ಲ. ಸೊ ಇವತ್ತಿನ ದಿನನೇ ಮಾಡ್ಕೊತೀನಿ ಅಲ್ಲ. ಸೊ ಅದೆಲ್ಲ ನಾರು ತೆಗೆದು ಕಟ್ ಮಾಡಿಕೊಂಡು ಅದನ್ನು ಸಪ್ಪೆ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆಲ್ಲ ಏನದು ಆನಿಯನ್ನು ಅದು ಇದು ಕಟ್ ಮಾಡಿಕೊಂಡು ಪಲ್ಯ ಮಾಡಿ ಆಮೇಲೆ ರೊಟ್ಟಿಗೆ ಏನದು ಓಡಿಯೋ ಕಾಲ್ ರೊಟ್ಟಿಗೆ ಗಂಜಿ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಟು ಮತ್ತೆ ಇಟ್ಟು ಕಲಿಸ್ಕೊಂಡು ರೊಟ್ಟಿ ತಟ್ಟಿ ಹಾಟ್ ಬಾಕ್ಸಿಗೆ ಹಾಕಿ ಪಲ್ಯ ಮಾಡಿಟ್ಟು ಎಷ್ಟಾಯಿತು ಗೊತ್ತಾ? 7:30 ಆಯಿತು. ಇದ್ರ ಮಧ್ಯ ಚಿಂಟಗೆ ಹಾಲು ಕೊಡೋದು, ಹಸ್ಬೆಂಡಿಗೆ ನೀರು ಪ್ರಿಪ್ರೇಷನ್ಸ್ ಮಾಡೋದು, ಬಿಸಿನೀರು ಕಾಯಿಸೋದು, ಬಟ್ಟೆ ನೆನೆ ಹಾಕೋದು. ಸೊ ಇದೇ ಆಗೋಯ್ತು ಆ್ಯಂಡ್ ಇಷ್ಟಾಯಿತು. ಆ್ಯಂಡ್ ಇವತ್ತು ಇನ್ನೇನಪ್ಪ ಮಾಡಿದೆ ಅಂದರೆ, ನನ್ನ ಮಗ ತುಂಬ ದಿನದಿಂದ ಕೇಳ್ತಾ ಇದ್ದ, ಅವ್ನು ನೆಟ್ಟಗೆ ಊಟ ಬೇರೆ ಮಾಡ್ತಾ ಇರಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತಾ ಇರಲಿಲ್ಲ. ಸೊ ಅವನಿಗೆ ನಾನು ಮಾಡೋ ಸಾರಿ ಇಷ್ಟ. ಬಟ್ ಇತ್ತೀಚೆಗೆ ನಾನು ಈಗ ನಮ್ಮ ಅತ್ತೆ ಎಲ್ಲ ಚೇಂಜ್ ಆದಮೇಲೆ ಅವರೇ ಸಾರು ಮಾಡ್ತಾರೆ ಅಲ್ಲ, ನಾನು ಅದನ್ನೇ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲ. ನನ್ನ ಮಗನಿಗೂ ಅದನ್ನೇ ಮಾಡಿಸ್ತಾ ಇದ್ದೆ, ಅವನಿಗೆ ಅದು ಅಷ್ಟು ಇಷ್ಟ ಆಗಲ್ಲ. ನಾನು ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವನು ಯಾಕೋ ಅಮ್ಮ ನಂಗೆ ಹೊಟ್ಟೆ ತುಂಬ ಊಟ ಹಾಕಮ್ಮ ಅಂತ ಹೇಳ್ಬಿಟ್ಟ, ಅದಕ್ಕೋಸ್ಕರ ಅವನಿಗೆ ಅಂತ ನಾನು ಇವತ್ತು ತಿಳಿಸಾರು ಮಾಡಿದ್ದೆ. ಹೊಟ್ಟೆ ತುಂಬ ಊಟ ಮಾಡ್ದ ಗೈಸ್, ಮಧ್ಯಾಹ್ನ ಫುಲ್ ಬಾಕ್ಸ್ ಅವನೊಬ್ಬನೇ ಖಾಲಿ ಮಾಡ್ದ. ಅದರ್ವೈಸ್ ನಾನು ಹಿಂಸೆ ಮಾಡಿ ಪುಟ ಒಂದು ತುತ್ತು ಪುಟ ಒಂದು ತುತ್ತು ಅಂತ ತಿನ್ನಿಸ್ಬೇಕಿತ್ತು. ಬಟ್ ಇವತ್ತಿನ ದಿನ ಅವನು ಫುಲ್ ಬಾಕ್ಸ್ ಅನ್ನ ಊಟ ಮಾಡಿ ಖಾಲಿ ಮಾಡ್ದ. ಸೊ ಮಧ್ಯಾಹ್ನದ ತನಕ ಇಷ್ಟ ಆಯಿತು. ಆ್ಯಂಡ್ ಸಾಮಾನು ಗಿಮಾನು ತರೋದು ಮನೆಗೆ, ಮತ್ತು ರೆಸಾರ್ಟಿಗೆ ಎಲ್ಲ ಮಧ್ಯಾಹ್ನದ ತನಕ ಆಗೋಯಿತು. ಸೊ ಮಧ್ಯಾಹ್ನ ಬಂದು ಯಾಕೋ ನನಗೆ ಒಂಥರ ಅನ್ನಿಸ್ತಾ ಇತ್ತು. ಹಾಂ, ಇದಕ್ಕೂ ಮುಂಚೆ ಏನಪ್ಪ ಮಾಡಿದೆ ಅಂದರೆ ಒಂದು ಇದು ಬಂದು ನಮ್ಮೂರಲ್ಲಿರೋ ಪಶು ಹಾಸ್ಪಿಟಲ್. ಸೊ ಈ ಹಾಸ್ಪಿಟಲ್ ಎಲ್ಲಿದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಇವತ್ತಿನ ದಿನ ಹುಡ್ಕೊಂಡು ಹೋಗಿದ್ದೀನಿ, ಪಕ್ಕದಲ್ಲಿರೋ ಅಂಗನವಾಡಿನ ಕೇಳಿದೆ, ಅವ್ರು ನೋಡಿದ್ರೆ ಗೊತ್ತೇ ಇಲ್ಲ ಅಂದರು ಪಕ್ಕದಲ್ಲಿ ಪಶು ಹಾಸ್ಪಿಟಲ್ನ ಇಟ್ಕೊಂಡು. ಸೊ ಮುಂದೆ ಎಲ್ಲೋ ಹೋಗಿ ಕೇಳಿದೆ, ಅವ್ರು ಬಂದು ಬ್ಯಾಕ್ ಹೋಗಿ ಅಲ್ಲಿದೆ ಇಲ್ಲಿದೆ ಅಂದರು. ಸೊ ಹುಡ್ಕೊಂಡು ಬಂದಿದ್ದೀನಿ, ಇವನ್ ಮೆಡಿಸಿನ್ ಸಹ ತೊಗೊಂಡು ಹೋಗ್ತಾ ಇದ್ದೀನಿ, ನಮ್ಮ ಅತ್ತೆ ಹೇಳಿದ್ರು ಅಂತ ಬನ್ನಿ. ಒಂದು ಹಾಸ್ಪಿಟಲ್ಗೆ ಹೋದೆ, ಪಶು ಹಾಸ್ಪಿಟಲ್ ವೆಟರ್ನರಿ ಹಾಸ್ಪಿಟಲ್ಗೆ, ಯಾಕೆಂದರೆ ನಮ್ಮ ಅತ್ತೆ ನಮ್ಮ ಡಾಗಿಗೆ ಮೆಡಿಸಿನ್ ತರೋಕ್ಕೆ ಹೇಳಿದರು ತೊಗೊಂಡು ಬಂದು ಕೊಡು ಅಂತ. ಸೊ ಅದನ್ನು ತಂದುಕೊಟ್ಟೆ. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ನನಗೆ ಯಾಕೋ ನನಗೆ ಅನೀಸಿ ಫೀಲ್ ಆಗ್ತಾ ಇತ್ತು, ಹಾಗಾಗಿ ಬೇಗನೆ ಸ್ನಾನ ಮಾಡ್ಕೋಬಿಟ್ಟೆ. ಅದರ್ವೈಸ್ ನಾನು ಸಂಜೆ 4:30 ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಸ್ನಾನ ಮಾಡ್ತಾ ಇದ್ದೆ ಸಮಟೈಮ್ಸ್. ಬಟ್ ಇವತ್ತು ಈಗ ಸ್ನಾನ ಮಾಡಿದ್ದೀನಿ, ಮಧ್ಯಾಹ್ನ ಬಂದ ತಕ್ಷಣ ಅಲ್ಲಿಂದ ಹಾಸ್ಪಿಟಲಿಂದ ಎಲ್ಲ ಸ್ನಾನ ಮಾಡಿಬಿಟ್ಟೆ. ಫ್ರೆಶ್ ಕಾಣ್ತಾ ಇದ್ದೀನಿ ಅಲ್ಲ, ಬೆಳಗ್ಗೆ ಹೊತ್ತು ಫುಲ್ ಗುಬೆ ಗುಬೆ ಥರ ಕಾಣ್ತಾ ಇರ್ತೀನಿ ಅಲ್ವಾ? ಹೌದು ಅಂತ ಒಪ್ಕೊಳ್ಳಿ, ನಂಗೆ ಗೊತ್ತು, ನನ್ನ ಹಣೆ ಬರ ನಂಗೆ ಚೆನ್ನಾಗಿ ಗೊತ್ತು. ಈಗಲೂ ಏನು ಏನು ತುಂಬ ಹೊಳಿತಾ ಇಲ್ಲ, ಸ್ಟಿಲ್ ಓಕೆ ಮ್ಯಾನೇಜಬಲ್ ಅನ್ನೋ ರೀತಿಯಲ್ಲಿ ಕಾಣ್ತೀನಿ. ಲಿಪ್ಸ್ಟಿಕ್ಕು ಐಲೈನರು ಏನೂ ಹಾಕಿಲ್ಲ, ಸಿಂಪಲ್ ಅವೆಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್, ಬಿಟ್ಟಿಲ್ಲ. ಬೇಕು ಅಂದಾಗ ಅಷ್ಟೇ ಹಾಕೋತೀನಿ, ಯಾವಾಗಲೂ ರೆಗ್ಯುಲರ್ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಟೈಮ್ ಇಲ್ಲ ಗೈಸ್, ಮೇಯ್ನಾಗಿ ಟೈಮ್ ಇಲ್ಲ, ಅದಕ್ಕೋಸ್ಕರ ಅವೆಲ್ಲ ಯೂಸೇಜ್ ಸ್ವಲ್ಪ ಕಮ್ಮಿ ಆಗಿದೆ.
ಆ್ಯಂಡ್ ನನ್ನ ಲಿಪ್ಸ್ಟಿಕ್ ಯಾಕೋ ಕಾಲಿನೇ ಆಗ್ತಾ ಇಲ್ಲ, ಬಿಕಾಸ್ ನಾನು ತುಂಬ ಯೂಸ್ ಮಾಡ್ತಾ ಇಲ್ಲ ಅಲ್ವಾ. ಹಂಗಾಗಿ ಇವಾಗ 3 ಗಂಟೆ ಅಲ್ವಾ, ಶಾಂತಮ್ ಪಾಪಮ್ ಬರ್ತಾ ಇದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ ಜೊತೆ ಜೊತೆಯಲ್ಲಿ ಅಂತ. ಹಾಂ, ಇಷ್ಟಾಯ್ತು ಗೈಸ್ ಇಲ್ಲಿ ತನಕ ಕತೆ. ನನ್ನ ಔಟ್ಫಿಟ್ ನೋಡ್ತೀರಾ, ಡುಮ್ಮಿ ಆಗಿದ್ದೀನಿ ಗೈಸ್. ಹಳೆ ಬಟ್ಟೆನೇ ಹಾಕ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಇವತ್ತು ಈ ಬಟ್ಟೆಯಲ್ಲಿ ಇದ್ದೀನಿ. ಇಲ್ಲಿ ದುಡ್ಡಿಟ್ಟಿದ್ದೀನಿ ಗಾಯ್ಸ್, ಯಾರು ಕೇಳಬೇಡಿ. ಬೇಕಾ ನಿಮಗೆ ನೋಡಿ ಈ ದುಡ್ಡು ಯಾಕೆ ಗೊತ್ತಾ? ಹೀಗೆ ಯಾರಿಗೋ ಕೊಡಬೇಕಿತ್ತು ಔಟ್ ಸೈಡು, ಹಾಗಾಗಿ ಹೋಗುವಾಗ ಮರ್ತೋಗ್ಬಿಡ್ತೀನಿ. ಈಗ ನನ್ನ ಮಗನ ಕರ್ಕೊಬರೋಕೆ ಹೋಗಬೇಕು, ಸೊ ಮರ್ತು ಬಿಡ್ತೀನಿ. ಹಾಗಾಗಿ ಜೋಬಲೇ ಇಟ್ಕೊಂಡಿದ್ದೀನಿ. ಮರ್ತೋದ್ರೆ ಬಯಸ್ಕೋಬೇಕು ಗಾಯ್ಸ್, ಆಮೇಲೆ ಹೇಳೋದು ಒಂದು ಕೆಲಸನೂ ನೆಟ್ಟಗೆ ಮಾಡಲ್ಲ ಅಂತ ನನ್ನ ಹಸ್ಬೆಂಡ್ ಬೈದು ಬಿಡ್ತಾನೆ ಆಮೇಲೆ. ಹಂಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದ್ದೀನಿ. ನಿಮಗೋಸ್ಕರ ನೋಡಿ ಎಷ್ಟು ಬೆವರ್ತಾ ಇದ್ದೀನಿ. ನಮಗೋಸ್ಕರ ಯಾಕಂತ ಇದ್ದೀರಾ ಅಂತ ಕೇಳ್ಬೋದು ನೀವು, ಅದಕ್ಕೂ ಆನ್ಸರ್ ಇದೆ ನನ್ನ ಕಡೆ. ನಾನು ಇಲ್ಲಿ ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೆ ನಿಮಗೆ ಸೌಂಡ್ ಕ್ಲಾರಿಟಿ ಇರಲ್ಲ, ಹಾಗಾಗಿ ಫ್ಯಾನ್ ಆಫ್ ಮಾಡಿದ್ದೀನಿ, ಹಾಗಾಗಿ ನಾನು ಸ್ವೆಟ್ ಆಗ್ತಾ ಇದ್ದೀನಿ. ಸೊ ನಿಮಗೋಸ್ಕರ ನಾನು ಇದನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಫ್ಯಾನ್ನ, ಹಾಗಾಗಿ ಸ್ವೆಟಿಂಗ್ ಆಗ್ತಾ ಇದ್ದೀನಿ. ಸೊ ನಿಮಗೋಸ್ಕರ ತಾನೇ ನೋಡಿ ಎಷ್ಟೆಲ್ಲ ಕಷ್ಟಪಡ್ತೀನಿ ನಿಮಗೋಸ್ಕರ. ಶಿಕೆ ಗಾಯ್ಸ್, ಮತ್ತೇನು ಗೈಸ್ ಸಮಾಚಾರ? ಟೈಮ್ ಆಗ್ತಾ ಇದೆ, ನಾನು ಹೋಗಬೇಕು ಔಟ್ ಸೈಡು, ಸ್ವಲ್ಪ ಕೆಲಸ ಇದೆ. ಇವತ್ತು ಏನು ವಿಶೇಷ ಗೊತ್ತಾ? ಇವತ್ತು ನನ್ನ ಫ್ರೆಂಡ್ ಮಗಳದು ಬರ್ಡೇ ಇದೆ, ಹಾಗಾಗಿ ಸಂಜೆ ಬರ್ಡೇಗೆ ಕರೆದಿದ್ದಾರೆ. ಅವ್ರ ಮಗಳಿಗೆ ಏನಾದರೂ ಗಿಫ್ಟ್ ತೊಗೋಬೇಕು, ಏನು ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಹೋಗಿ ನೋಡಬೇಕು, ಏನು ಕೊಡಲಿ ಅನ್ನೋದು ಗೊತ್ತಿಲ್ಲ. ಸೊ ಏನಾದರೂ ಒಂದು ಗಿಫ್ಟ್ ತೊಗೋಬೇಕು, ಹಾಗಾಗಿ ಬೇಗ ಹೋಗಬೇಕು. ನಮ್ಮ ಚಿಂಟುನೂ ಸಹ ಕರ್ಕೊಬರಬೇಕು. ಮತ್ತೇನು ವಿಶೇಷ? ಸೊ ಬರ್ಡೇಗೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ಅಂತ ದೇವ್ರಾಣೆಗಳು ಡಿಸೈಡ್ ಮಾಡಿಲ್ಲ. ನಾನು ಅನ್ಕೋತಾ ಇದ್ದೀನಿ ನಮ್ಮ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ನಲ್ಲ ಬಟ್ಟೆ, ಅದನ್ನೇ ಹಾಕ್ಕೊಂಡು ಹೋಗೋಣ. ಏಕೆಂದರೆ ಅವಾಗ ಜಸ್ಟ್ ಒಂದು 2 ಅವರ್ಸ್ ಹಾಕ್ಕೊಂಡ್ಬಂದು ಬಿಚ್ಚಾಕ್ಬಿಟ್ಟೆ ಅಲ್ಲ, ಮತ್ತೆ ಅದನ್ನು ಹಾಕಿಲ್ಲ, ಹಂಗೆ ದಬ್ಬ ಹಾಕಿದ್ದೀನಿ ಅಲ್ಲಿ, ಮಡ್ಸು ಸಹ ಇಟ್ಟಿಲ್ಲ. ಸೊ ಅದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಬಟ್ಟೆ ಹಾಕೋತೀನಿ ಅಂತ ಗೊತ್ತಿಲ್ಲ. ಸೊ ಹಾಕ್ಕೋಬೇಕು ಒಟ್ಟ, ನೋಡ್ತೀನಿ ಯಾವುದು ಹೊಸ ಬಟ್ಟೆ ಹಾಕ್ಕೊಳ್ಳೋದಾ ಅಥವಾ ಮತ್ತೆ ಅದೇ ಬಟ್ಟೆ ಸಾಕ. ಅದು ಹೊಸದೇ ಗೈಸ್, ಅವತ್ತು ಒಂದಿನ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏನು ಮಾಡಲಿ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ವಿಲ್ಸಿ, ನಾನು ನೋಡ್ತೀನಿ ಯಾವುದಾದ್ರೂ ಬೇರೆದು ಹಾಕ್ಕೋಬೇಕು ಅನ್ಸಲ್ ಬೇರೆದು ಹಾಕ್ಕೋತೀನಿ, ಇಲ್ಲಾಂದರೆ ಈ ಬಟ್ಟೆನೇ ಹಾಕ್ಕೊಂಡು ಹೋಗ್ತೀನಿ. ರೈನಿ ಸೀಸನ್ ಅಲ್ವಾ ಗೈಸ್, ಯಾವ ಬಟ್ಟೆ ಹಾಕ್ಕೊಂಡ್ರು ವೇಸ್ಟು. ಜಾಕೆಟ್ ಹಾಕ್ಕೋಬೇಕು, ಜಾಕೆಟ್ ಹಾಕ್ಕೊಂಡ್ರೆ ಫುಲ್ ಸ್ವೆಟ್ ಆಗಿಬಿಡ್ತೀವಿ, ಆ್ಯಂಡ್ ಹಿಂಗಾಗತ್ತೆ ಕತೆ. ವಿಲ್ಸಿ, ನೋಡೋಣ, ಬಟ್ ಹೋಗೋದಂತೂ ಗ್ಯಾರಂಟಿ. ನಮ್ಮ ಚಿಂಟುನ ಸಹ ಕರ್ಕೊಬರಬೇಕು ಈಗ ಹೋಗಿ, ಟೈಮ್ ಇನ್ನೂ ಆಗಿಲ್ಲ. ಅದ್ರ ಮಧ್ಯೆ ನಾನು ನಿಮ್ಮ ಜೊತೆ ಇನ್ನೇನಾದರೂ ಮಾತಾಡೋದಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾತಾಡಲಿ ಅಂತ? ಬನ್ನಿ ಕುತ್ಕೊಳ್ಳೋಣ. ಆಹಾ, ಮಂಚದ ಮೇಲೆ ಕುತ್ಕೊಂಡ್ರೆ ಆನಂದನೋ ಆನಂದ. ಇವನ್ ಏನು ಗೊತ್ತಾ ಗೈಸ್, ನಾನು ಕ್ಲೀನಾಗಿ ಈ ಥರ ಏರ್ ಸ್ಪ್ರೆಡ್ ಮಾಡಿಕೊಂಡು ಕ್ಲೀನಾಗಿ ಈ ರೀತಿ ಕಾಣೋದೇ ಅಪರೂಪ ಆಗೋಗಿದೆ ಗೈಸ್. ಯಾವಾಗ ನೋಡಿದ್ರು ಗೂಬೆ ಥರನೇ ಇರ್ತೀನಿ, ತಲೆನೇ ಬಾಚಲ್ಲ, ಹಿಂಗೆ ಕಾಕೋದು ಕಟ್ಟೋದು ಹೋಗ್ತಾ ಇರೋದು. ಅಷ್ಟು ಸೋಮಾರಿತನ ಅಲ್ಲ, ಟೈಮ್ ಇಲ್ಲ. ಅದು ಮಾಡ್ಕೊಂಡು ಕುತ್ಕೊಂಡ್ರೆ, ನಾನು ರೆಡಿ ಹಾಕ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ, ಬೇರೆ ಕೆಲಸಕ್ಕೆ ಟೈಮ್ ಸಾಕಾಗಲ್ಲ, ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲೂಸ್ ಲೂಸ್ ಥರ ಓಡಾಡೋದು ಕಲ್ತ್ಬಿಟ್ಟಿದ್ದೀನಿ ಗೈಸ್. ನಾನು ಸಮಟೈಮ್ಸ್ ನನಗೆ ಅನಿಸುತ್ತೆ ಇದು ನಾನಾ ಅಂತ, ಬಟ್ ಅದು ನಾನೇ, ಏನು ಮಾಡೋಕ್ಕಾಗಲ್ಲ.
ತುಂಬಾ ಜನ ಕೇಳ್ತಾ ಇದ್ದೀರಾ ಲವ್ ಸ್ಟೋರಿ ವ್ಲಾಗ್ ಮಾಡಿ ಆ್ಯಂಡ್ ಇನ್ನೂ ಏನೇನೋ ವಿಷಯಗಳು ಕೇಳ್ತಾ ಇದ್ದೀರಾ. ನನಗೆ ಒಂದೊಂದ್ಸಲ ಅನಿಸುತ್ತೆ ಗೈಸ್, ಎಲ್ಲರೂ ರೆಡಿಯಾಗಿ ಅಷ್ಟು ಚಂದ ವ್ಲಾಗ್ಸ್ ಮಾಡ್ತಾರಲ್ಲ, ಹೆಂಗೆ ಸಾಧ್ಯ ಅಂತ. ನಾ ಏನಾದರೂ ರೆಡಿ ಆದೆ ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ರೆಡಿ ಆಗೋದು, ಆವಾಗ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲ್ಲ. ಬಿಕಾಸ್ ಹೋಗೋ ಕಡೆಗೆ ಲೇಟಾಗಿ ಹೋಗ್ತಾ ಇರ್ತೀನಿ, ನಾವು ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಉಗಿಸ್ಕೋತೀನಿ, ಇಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಇರುವಾಗ ಹಸ್ಬೆಂಡ್ ಇರ್ತಾನೆ ಉಗಿಸ್ಕೋತೀನಿ, ಹಿಂಗಾಗತ್ತೆ. ಬಟ್ ಅದೇ ಅನ್ಕೋತೀನಿ ನಾನು, ಹೆಂಗೆ ಸಾಧ್ಯ ಅಂತ. ನನ್ನ ಕೈಲಾಗಲ್ಲ ಅಂದ್ಬಿಟ್ಟು ಅವ್ರ ಕೈಲೂ ಆಗಬಾರ್ದು ಅಂತ ಏನಾದರೂ ಇದೆಯಾ? ಇಟ್ಸ್ ಅವ್ರವ್ರ ಡೆಡಿಕೇಶನ್ ಅಂದ್ಕೊಂಡು ನಾನು ಸುಮ್ಮನಾಗ್ತೀನಿ. ಆನೆಸ್ಟಾಗಿ ಹೇಳಬೇಕು ಅಂದರೆ ನನಗೂ ಚಂದ ಚಂದ ಮೇಕಪ್ ಮಾಡಿಕೊಂಡು ವ್ಲಾಗ್ಸ್ ಮಾಡೋಕ್ಕೆ ಇಷ್ಟ, ಆದರೆ ಟೈಮ್ ಇಲ್ಲ, ಹಿಂಗಾಗೋಗಿದೆ ಕತೆ. ಬಟ್ ಅದೆಲ್ಲ ತುಂಬ ಫ್ರೀಯಾಗಿರಬೇಕು ಅನಿಸುತ್ತೆ, ಏನೂ ಕೆಲಸ ಇರಬಾರ್ದು, ಯಾವ ಟೆನ್ಷನ್ ಇರಬಾರ್ದು, ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಇರಬೇಕು, ಅಂಥ ಟೈಮಲ್ಲಿ ಅವೆಲ್ಲ ಸಾಧ್ಯ. ಏನಕ್ಕೆ ಡೈರಿ ಮಿಲ್ಕ್ ಸೀತಾ ಅದು ಬೇಡ ಇರು, ಮತ್ತೆಂತ ಗೊತ್ತಿಯಾ? ನಮ್ಮ ಚಾಕ್ಲೇಟೇ ಇಲ್ಲ, ಇಂತೂ ಟೈಮ್ ಯೋಚನೆ ಮಾಡುವಷ್ಟು ಇಲ್ಲ. ಮತ್ತೇನು ಸಿಗುತ್ತಮ್ಮ ಇಲ್ಲಿ? ಇದೆಲ್ಲ ಇಷ್ಟಪಡಲ್ಲ, ಅದೇ ಅದಾದರೆ ತಿಂತಾರೆ. ಇವೆಲ್ಲ ಒಂದೊಂದೊಂದೊಂದು ಥರ ಇರುತ್ತೆ. ಡೈರಿ ಮಿಲ್ಕ್ ಆದರೆ ಎವ್ರಿ ಒನ್ ವಿಲ್ ಈಟ್. ಹಿಯರ್ ಇಟ್ ಇಸ್. ಏ ಥ್ಯಾಂಕ್ ಯು ಫಸ್ಟ್ ಕೋಚ್ ಅಂತ. ನೀನು ಫಸ್ಟ್ ಕೋಚಾ? ಹ್ಞೂ. ಯಾವ ಕಡೆಯಿಂದ? ಮತ್ತೆ ಏನಕ್ಕೆ ಎಲ್ಲರೂ ಫಸ್ಟ್ ಕೋಚಾ? ಇದೇ ತಗೋತೀಯ? ಹ್ಞೂ. ಇಲ್ಲ ಅಂದ್ರೆ ಇದ್ರಲ್ಲೇ ಮಿಲ್ಕ್ ಚಾಕ್ಲೇಟ್ ಕೊಡು. ಯಾವ್ದು? ಅದೆಲ್ಲರೂ ಇಷ್ಟಪಡಲ್ಲ ಪುಟಾಣಿ, ಆ ಚಾಕ್ಲೇಟ್ ಯಾರು ಇಷ್ಟಪಡಲ್ಲ. ಡೈರಿ ಮಿಲ್ಕ್ ಆದ್ರೆ ಎವ್ರಿ ಒನ್ ವಿಲ್ ಈಟ್. ದಿಸ್ ಇಸ್ ಗುಡ್. ಒಂದು ಪೆನ್ ಕೊಡೋಣ. ಜಟ್ಟರ್ ಪೆನ್ ಬರುತ್ತಲ್ಲ, ಚೆನ್ನಾಗಿರೋ ಇಂಕ್ ಪೆನ್. ಹಾಂ, ಇಂಕ್ ಪೆನ್ ಬೇಡ, ಅದೇ ಓಕೆ. ಚೆನ್ನಾಗಿದಲ್ಲ, ಚೆನ್ನಾಗಿರುತ್ತೆ. ಅಥವಾ ಇನ್ನೂ ಚೆನ್ನಾಗಿರೋದಿದೆಯಾ ನೋಡು, ನನ್ನ ತೋರಿಗೆ ಇದು ಚಂದ. ಚೆನ್ನಾಗಿ ಬರೆಯೋ ಅಂತ ಪೆನ್ ತಗೋ. ಎಂತ ಬಾಲ್ ಪೆನ್? ಬಾಲ್ ಪೆನ್ ಅಲ್ಲ, ಜೆಲ್ ಪೆನ್. ಜೆಲ್ಲ? ಪ್ಯಾಕ್ ಇರೋಂಥದ್ದು. ಫಾಗ್ ಎಕ್ಸ್ ಯಾವ್ದಾದ್ರೇನೋ ಇದು, ಯೂನಿಸೆಕ್ಸ್. ಮೈ ಫೇವ್ರೆಟ್ ಕಲರ್ ಪರ್ಪಲ್ ಅಂದ್ಬಿಟ್ಟಿದ್ದು ತೊಗೊಂಡೆ, ಆಮೇಲೆ ಓಪನ್ ಮಾಡಿ ನೋಡಿದೆ ಅದು ಸರಿ ಇರಲಿಲ್ಲ, ಹಾಗಾಗಿ ವಾಪಸ್ ಮಾಡಿ ಬೇರೆ ತೊಗೊಂಡೆ. ಸೊ ಇದು ನಾನು ಕೊಡ್ತಾ ಇರೋ ಗಿಫ್ಟು. ಆಮೇಲೆ ನನ್ನ ಮಗ ಡ್ರಾಯಿಂಗ್ ಬುಕ್ ಬೇಕು ಅಂದ, ಸೊ ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಡ್ರಾಯಿಂಗ್ ಬುಕ್ ತೊಗೋತಾ ಇದ್ದಾನೆ. ನೋಡಿ ಬಂದ ಚಿಂಟು, ಹೋಗೋ ಸ್ನಾನ ಮಾಡ್ಕೋ ಹೋಗೋ. ಇಲ್ಲಮ್ಮ ನಿಂಗೆ ಹುಷಾರಿಲ್ಲ, ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಬಿಡೋಣ. ಪ್ಲೀಸ್ ಕಂದ, ಆಕ್ಟಿವ್ ಆಗಿದ್ದೀನಿ, ಆಟ ಆಡ್ಕೋ ಬಂದಿದ್ದೀನಿ. ಇಲ್ಲಮ್ಮ ಜ್ವರ ಚೆನ್ನಾಗಿದ್ದೀನಿ, ಜ್ವರ ಇಲ್ಲ, ದೇವರನೇ ಇದೆ. ಇಲ್ಲ ಜ್ವರನೇ ಇಲ್ಲ ಚಿನ್ನ, ಮಧ್ಯಾಹ್ನ ಚೆನ್ನಾಗಿದ್ದೀನಿ. ಚಿಂಟು ನರಳಾಡ್ತೀಯ ಪುಟ್ಟ, ನನ್ನ ಕಣ್ಣಾರ ನೋಡಕ್ಕಾಗಲ್ಲ. ಚೆನ್ನಾಗಿದ್ದೀನಿ ಮಮ್ಮಿ, ಈಗ ನುಂಗಿದ್ರೆ ಓವರ್ ಡೋಸ್ ಆಗಲ್ವಾ? ಈಗ ನುಂಗಿದ್ರೆ ಅದನ್ನ, ಈಗ ಅವ್ರು ಕೊಟ್ಟಿದ್ ಮಾತ್ರ ನುಂಗಿದ್ರೆ ಈಗ ಓವರ್ ಡೋಸ್ ಆಗಲ್ಲ. ಓವರ್ ಡೋಸ್ ಆಗುತ್ತೆ? ಜ್ವರ ಇಲ್ಲ, ಸುಮ್ಮನೆ ಜ್ವರದ ಮಾತ್ರೆ ನುಂಗಿ, ಜ್ವರದ ಸಿರಪ್ ನುಂಗಿ ಡೇಲಿ.
ನಮ್ಮ ಅತ್ತೆ ಕುಮಟ ಕರ್ಕೊಂಡು ಹೋಗಲ್ಲ ಇಷ್ಟೇ, ಮತ್ತೇನಾದ್ರೂ ನಡೆದ್ರೆ ಮುಂದಿನ ಫ್ರೈಡೆಗೆ ಹೋದ್ರೆ ಆಯ್ತು. ಅಷ್ಟ್ರಲ್ಲಿ ಮತ್ತೆ ಹೋಗಿರುತ್ತೆ ಅಲ್ಲ, ಆದ್ರೆ ಅವಾಗ ಹೋಗಿ ಬಿಡೋದ. ನನಗೀಗ ಓದು, ಚೆನ್ನಾಗಿದ್ದೀನಿ. ಕಾಫ್ ಸಿರಪ್ ಮತ್ತೆ ಟ್ಯಾಬ್ಲೆಟ್ ಇದೆಯಲ್ಲ, ಆಫ್ ಟ್ಯಾಬ್ಲೆಟ್ ಅದು ತಗೋ ಈಗ. ಆಯ್ತು, ಹೋಗಿ ಸ್ನಾನ ಮಾಡ್ಕೋ, ಹಾಲು ತಗೋ ಬರ್ತೀನಿ. ತಿನ್ನಕ್ಕೆ ತಿನ್ನಕ್ಕೇನು ಬೇಡ, ಅಲ್ಲಿ ಸ್ನ್ಯಾಕ್ಸ್ ತಿಂತೀಯಲ್ಲಮ್ಮ ಬರ್ಡೇಗೆ ಹೋದಾಗ. ಅಲ್ಲಿ ಯಾವಾಗ ಹೋಗೋದು? ಊಟಕ್ಕೆ ಹೋಗೋದು. ಆಮೇಲೆ ಊಟ ಮಾಡೋಕ್ಕಾಗಲ್ಲ, ಊಟಕ್ಕೆ ಹೋಗಬೇಕು. ಏನೈತೆ? ಬ್ರೆಡ್ ಟೋಸ್ಟ್ ಮಾಡೋಣ, ಬ್ರೆಡ್ ಆಮ್ಲೆಟ್. ಇವತ್ತು ಯಾವ ವಾರ? ಹಾಂ, ಬ್ರೆಡ್ ಆಮ್ಲೆಟ್ ಮಾಡೋಣ. ಯಾಕೋ ಇತ್ತೀಚೆಗೆ ಬ್ರೆಡ್ ತಿನ್ನಕ್ಕೆ ಇಷ್ಟ ಆಗಲ್ಲ. ಬರೀ ಆಮ್ಲೆಟ್. ಬರ್ತೀಯಾ ಕಾಟೇಜ್ಗೆ? ಹಂಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ, ಕುತ್ಕೊಂಡು ಓದ್ಕೋ ಬಾ. ಬ್ರೆಡ್ ಆಮ್ಲೆಟ್ ಮಾಡ್ಕೊ, ಏನಾದ್ರು ಬರೀ ಆಮ್ಲೆಟ್ ಮಾಡ್ಕೊಡ್ತೀನಿ. ನಾನು ಬರೋದು ಬೇಡ ಕೊಟ್ಟಿದ್ದೀನಿ. ಏನು ಬೇಡ, ನಾನು ನಿಂತು ಕೊಟ್ಬಿಟ್ಟು ಬರ್ತೀನಿ. ಏನಪ್ಪ ನೀನು, ಬಾ ಅಂತ್ಯ ಬರಬೇಡ ಅಂತ್ಯ, ನೀನೇ ಆಸೆ ಹುಟ್ಸೋದು ಬರೀ. ಏನಕ್ಕೆ ಹೇಳ್ದೆ ನನಗೆ? ಏನಾಗುತ್ತೆ, ಏನೋ ಆಗುತ್ತಲ್ಲ. ಚೈಲ್ಡ್ ಸೇಫ್ಟಿ. ಕೊಟ್ಟು ಹೋಗೋಗ ಸ್ನಾನ ಮಾಡ್ಕೋ, ನಾನು ಆಮ್ಲೆಟ್ ಮಾಡ್ತೀನಿ. ಬಂದ್ ತಿನ್ನು, ಆಮೇಲೆ ಸ್ನಾನ ಮಾಡ್ಕೊಳ್ಳುವಂತ ನಡಿ ಬಾ. ಅಲ್ಲ ಬಂದ್ ಸ್ನಾನ ಮಾಡ್ಕೋ, ಫಸ್ಟ್ ತಿನ್ಬಿಡು ಬಾ. ಆಮ್ಲೆಟ್ ಮಾಡ್ತಾ ಇದ್ದೀನಿ. ಚಿಂಟುಗೆ ಅದು ಆಫ್ ಬಾಯ್ಲ್ ಮಾಡೋಣ ಅನ್ಕೊಂಡೆ. ಮೊದಲನೇದಲ್ವಾ, ತವ ಜಾಸ್ತಿ ಕಾದಿರ್ಲಿಲ್ಲ, ಹಂಗಾಗಿ ಅದು ಎದ್ದೊಳ್ತಾನೇ ಇಲ್ಲ. ಸೊ ಅದನ್ನು ಉಲ್ಟಾ ಹಾಕಿ ನಾನು ತಿಂತೀನಿ. ತಾನ್ ತಾನ್ ತಾ ನೋಡಿ, ಹಿಂಗಾಯ್ತಿದು. ಮೊದಲನೇದು ಹಾಳಾಗಿ ಹೋಯ್ತು. ಇವತ್ತೇ ಈಗಾಗಿದ್ದು, ಮೋಸ್ಟ್ಲಿ ತವಾಕ ಆದಿರಲಿಲ್ಲ ಅನ್ಸುತ್ತೆ. ಔಟ್ಸೈಡ್ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು ನೋಡಿ. ಈ ಜೋರು ಮಳೆಗೆ ಬಿಸಿ ಬಿಸಿ ಆಮ್ಲೆಟ್ ಸೂಪರ್ ಆಗಿರುತ್ತೆ ಅಲ್ಲ. ಫಸ್ಟ್ ಆಮ್ಲೆಟ್ ಕೆಟ್ಟೋಗಿತ್ತವಲ್ಲ, ಸೊ ಅದನ್ನ ತಿಂತಾ ಇದ್ದೀನಿ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸತ್ತೆ. ಯಾಕೋ ಒಂದು ಸಾಕಾಗಲಿಲ್ಲ, ಅದಕ್ಕೇ ಮತ್ತೆ ಡಬಲ್ ಆಮ್ಲೆಟ್ ಹಾಕ್ಕೊಂಡೆ ತಿನ್ನೋಣ ಅಂತ. ಏನು ಮಾಡೋದು ಗಾಯಸ್, ತಿನ್ನಬಾರ್ದು ತಿನ್ನಬಾರ್ದು ಅನ್ಕೋತೀನಿ, ಆದರೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಕೆ ಮನಸ್ಸೇ ಬರಲ್ಲ. ನಿಮಗೂ ಹೀಗೆ ಆಗತ್ತಾ? ನನಗಂತೂ ಹೀಗೇ ಆಗುತ್ತೆ ಯಾವಾಗ್ಲೂ. ಬಿಡು ಮೊಬೈಲ್ ಬಿಡು, ಹುಷಾರಿಲ್ಲ ಹುಷಾರಿಲ್ಲ, ಹೋಗೋಣ ಡಾಕ್ಟರ್ ಹತ್ರ. ತಿನ್ಬಿಟ್ಟು ಸ್ನಾನ ಮಾಡ್ಕೊ. ನೋ, ನೀನು ಸಂಕಟ ಪಡ್ತಾ ಇರೋದೇ ನನಗೆ ಗೊತ್ತಾಗ್ತಾ ಇದೆ. ನಾಟಕಗಳು ಆಡಬೇಡ ಚಿಂಟು. ಹಾ, ಐ ಕ್ಯಾನ್ ಸಿ ಯುವರ್ ಐಸ್, ಸೊ ಹ್ಯಾವ್ ಇಟ್ ವಿಲ್ ಗೋ. ಬಿಡದ ಬನ್ನಿ, ಇವಾಗ ಬಿಸಿ ಬಿಸಿ ಆಮ್ಲೆಟ್ ತಿನ್ನೋಣ. ನನಗೆ ಕಾಫಿ ಇಟ್ಕೊಂಡಿದ್ದೀನಿ, ಚಿಂಟುಗೆ ಹಾಲು ಇಟ್ಟಿದ್ದೀನಿ, ಸೊ ಆಮ್ಲೆಟ್ ಕೊಟ್ಟು ಬಂದಿದ್ದೀನಿ. ಇಷ್ಟು ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬರಬೇಕು, ಕೆಲಸ ಇದೆ. ಹಸ್ಬೆಂಡ್ಗೆ ಫ್ರೂಟ್ಸ್ ಕಟ್ ಮಾಡಿರಬೇಕು, ತುಂಬ ಕೆಲಸ ಇದೆ. ಜೊತೆಗೆ ಬರ್ಡೇ ಪಾರ್ಟಿಗೆ ಹೋಗಬೇಕು.
ಚಿಂಟುಗೆ ಹಾಸ್ಪಿಟಲ್ಗೆ ಬಾ 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 ಅಂತಿದ್ದೀನಿ, ಅವನು ಬೇಡ 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 ಅಂತಿದ್ದಾನೆ. ಏನು ಮಾಡ್ತಾನೆ ಗೊತ್ತಿಲ್ಲ, ನೋಡಬೇಕು. ಇದೆಲ್ಲ ಒಂದೇ ದಿನ. ಬಿಸಿ ಬಿಸಿದು ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋ ಥರ ಇರಬೇಕು. ಏನು ಗೊತ್ತಾ ಗೈಸ್, ಈ ಕಾಫಿ ಉಕ್ಕು ಬರುತ್ತಲ್ಲ ಅದು ಚೆನ್ನಾಗಿ ಕಾಣುತ್ತೆ, ನಂಗೆ ತುಂಬ ಇಷ್ಟ. ಬನ್ನಿ ತೋರಿಸ್ತೀನಿ, ನಿಮಗೂ ಇಷ್ಟನಾ? ಸಖತ್ತಾಗಿ ಬರುತ್ತೆ ನೋಡಿ ನೋಡಿ ನೋಡಿ. ಸಖತ್ತಾಗಿದಲ್ಲ, ಐ ಜಸ್ಟ್ ಲವ್ ದಿಸ್. ಬೇಕಾ ಗೈಸ್ ಕಾಫಿ? ಬೇಕಾ ಕಾಫಿ? ಎಷ್ಟು ಸಮಾಧಾನ ಆಗತ್ತೆ ಗೊತ್ತಾ, ಸ್ಟ್ರಾಂಗ್ ಆಗಿದೆ. ಬಿಸಿ ಬಿಸಿ ಇದು ಗಟ್ಟಿ ಹಾಲು ನೋಡಿ, ಎಷ್ಟು ಕಲರ್ ಇದೆ. ಮುಂಚೆ ನನಗೆ ಪೈನಾಪಲ್ಲು ಸಿಪ್ಪೆ ಎಲ್ಲ ತೆಗಿಯೋಕೆ ಬರ್ತಾ ಇರಲಿಲ್ಲ, ಈಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ತೆಗ್ದಿದ್ದೀನಿ. ಸೊ ಇವತ್ತಿನ ಫ್ರೂಟ್ಸ್ ರೆಡಿ ಆಯಿತು, ಪಪ್ಪಾಯ ಆ್ಯಂಡ್ ಪೈನಾಪಲ್, ಎರಡು ಫ್ರೂಟೂ ತುಂಬ ಸ್ವೀಟಾಗಿದೆ, ಸಖತ್ತಾಗಿದೆ. ಮನೇಲಿ ಎಲ್ಲ ಕೆಲಸ ಮಾಡಿಟ್ಬಿಟ್ಟು, ಹಣ್ಣು ಕಟ್ ಮಾಡಿಟ್ಬಿಟ್ಟು ನಮ್ಮ ಚಿಂಟು ಕರ್ಕೊಂಡು ಗೋಕರ್ಣಕ್ಕೆ ಬಂದೆ. ನಂಗೆ ಗೊತ್ತು ಅವನಿಗೆ ಹುಷಾರಿಲ್ಲ ಅಂತ, ಬಟ್ ಅವನಿಲ್ಲ ಇಲ್ಲ ಅಂತಲೇ, ಬಟ್ ಸ್ಟಿಲ್ ಅವ್ನ ಕಣ್ಣು ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಅವನಿಗೆ ಜ್ವರ ಇದೆ. ಅದಕ್ಕೋಸ್ಕರ ಕರ್ಕೊಂಡು ಬಂದೆ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಟೋಕನ್ ಆಗೋಗಿತ್ತು, ಸೊ ಅದಾದಮೇಲೆ ಒಂದು 3-4 ಮೆಂಬರ್ಸ್ ಆದಮೇಲೆ ಕಳಿಸ್ತಾರೆ. ಈ ಡಾಕ್ಟರ್ ಜಸ್ಟ್ ಒಂದೇ ಸೆಕೆಂಡು ಗೈಸ್, ಮುಟ್ಟಿದ್ರೋ ಮುಟ್ಟಿಲ್ವೋ ಅದು ಗೊತ್ತಾಗಲಿಲ್ಲ, ಹಿಂಗೆ ಕೈ ಇಟ್ಕೊಂಡ್ರು ಅಷ್ಟೇ. ಒಂದು ಟಾನಿಕ್ಕು, ಎರಡು ಟ್ಯಾಬ್ಲೆಟ್ ಕೊಟ್ಟರು, ಅದರಲ್ಲಿ ಒಂದು ಕಾಲ್ ಪಾಲು. ಸೊ ಅದು ತೊಗೊಂಡು ಬಂದ್ವು, ಈಗ ರೆಡಿ ಆಗಿದ್ದೀವಿ ನಾನು ನನ್ನ ಮಗ. ಸೊ ಹೊರಡಬೇಕು, ಅದೇ ಬಟ್ಟೆ ಹಾಕ್ಕೊಂಡೆ, ಏಕೆ ಅಂದರೆ ಟೈಮ್ ಇರಲಿಲ್ಲ, ಆಲ್ರೆಡಿ 8:00 ಆಗಿತ್ತು, ಲೇಟ್ ಆಗಿಬಿಟ್ಟಿತ್ತಲ್ಲ. ಸೊ ಬೇಡ ಬಿಡು ಪುಟಾಣಿ ಅಂತ ಹೇಳಿದೆ, ಹ್ಞೂ ಅಂದ, ಬಟ್ ಆಮೇಲೆ ಮತ್ತೆ ಹೊರಟ್ವು. ಟೈಮ್ ಈಗ 10:00, ಮನೆಗೆ ಬಂದ್ವು. ನಾನು ನನ್ನ ಮಗ ಸೇಫಾಗಿ ಮನೆಗೆ ಬಂದು ತಲುಪಿದ್ವು ಗೈಸ್. ಚಿನ್ನಮ್ಮ ಮೆಡಿಸಿನ್ ತಗೋ. ಯಾವುದು? ಡಾಕ್ಟರ್ ಕೊಟ್ಟಿರೋದು ತಗೋ. ಫಸ್ಟು ಕೈಕಾಲು ಮುಖ ತೊಳ್ಕೋ, ಹೊರಗಿನ ಬಂದಲ್ಲ ಮುಖ ಫೇಸ್ ವಾಶ್ ಮಾಡಬೇಕು. ಯಾಕೆ? ಹ್ಞೂ ಪುಟಾಣಿ, ಡಸ್ಟ್ ಎಲ್ಲ ಕೂತಿರುತ್ತೆ ಮುಖದ ಮೇಲೆ. ಆಯಿತು ಟ್ಯಾಬ್ಲೆಟ್ಸ್ ತಗೋ, ಟಾನಿಕ್ ಕುಡಿ, ಮಾತ್ರೆ ಎರಡು ಒಂದೊಂದು. ಹೌದಾ? ಅವನು ಅದೇ ಕೊಡೋದು, ಅದಕ್ಕೆ ನಾನು ಲಾಸ್ಟ್ ಟೈಮ್ ಅದೇ ತರಿಸಿದ್ದು. ಒಂದೊಂದೇ ಕುಡಿಯೋಕೆ ಹೇಳಿದಾರಲ್ಲ, ಒಂದೊಂದೇ ತಿನ್ನೋಕೆ ಹೇಳಿದಾರ. ಸಿಕ್ಸ್ ಟ್ಯಾಬ್ಲೆಟ್ಸ್ ಕಾಲ್ ಪಾಲ್, ಅದು ಯಾವುದು ನೋಡಿ ಕರೆಕ್ಟಾಗಿ. ಕಾಲ್ ಪಾಲ್ 500 ಕೊಡು. ನಾವು ತರಿಸಿದ್ದು ಯಾವುದು?
ಅದು ಇದು ಕೊಡು, ಪ್ರಿಸ್ಕ್ರಿಪ್ಷನ್ ಕೊಡು. ಅದು ಏನು ಬರೀತಾರೋ ಏನು ಕತೆನೋ, ಒಂದೂ ಅರ್ಥವಾಗೋದಿಲ್ಲ. 10 ಟ್ಯಾಬ್ಲೆಟ್ಸ್ ಇರೋದು ಬೆಳಗ್ಗೆ ಸಂಜೆ, ಕಾಲ್ಪಾಲು ಅದು ಬೆಳಗ್ಗೆ ಸಂಜೆ, ಇಟ್ ಡಿಪೆಂಡ್ಸ್ ಜ್ವರ ಇದ್ರೆ ತಗೋ, ದಿನಕ್ಕೆ ಒಂದು ಸಾಕು ಕಾಲ್ಪಾಲು. ಇದೇ ತಗೊಂಡೆ ಬೇಡ, ಅದೇ ಎರಡು ಒಂದೇ. ಎಕ್ಸ್ಪೈರಿ ಡೇಟ್ ಯಾವ್ದ್ರಲ್ಲಿದೆ ನೋಡು, ಅದರಲ್ಲಿದೆ ಎಕ್ಸ್ಪೈರಿ ಡೇಟ್. ಅದರಲ್ಲೇ ತಗೋ, ಯಾಕೆಂದ್ರೆ ಡೋಸ್ ಗೊತ್ತಾಗುತ್ತೆ ಅವ್ರು ಹೇಳಿದ ಡೋಸ್. ಸೊ ಗಾಯ್ಸ್, ಈ ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಮಧ್ಯಾಹ್ನದಿಂದ ರಾತ್ರಿವರೆಗೂ ಇಷ್ಟೆಲ್ಲ ಆಯಿತು, ಬಟ್ ಬರ್ಡೇದು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಕ್ಯಾಪ್ಚರ್ ಮಾಡೋದು, ಹಾಗಾಗಿ ಕ್ಯಾಪ್ಚರ್ ಮಾಡಲಿಲ್ಲ. ಹಾಂ, ಒಂದು ಇನ್ನೊಂದು ಒಂದು, ಆಮೇಲೆ ಟಾನಿಕ್ 7 ml. ಅವನು ಏನು ಹೇಳ್ದ? ತಲೆನೋವಿ ಕೊಡ್ಲಿಲ್ಲ, ಇದೆರಡಕ್ಕೂ ಆಗುತ್ತೆ ನಾ ಜ್ವರದ್ದು. ತಲೆನೋವು, ಜ್ವರ, ಮೈ ಕೈ ನೋವು. ನಾವು ಅದಕ್ಕೆ ಮುಂಚೆನೇ ಅದನ್ನು ತರಿಸಿದ್ದೆ ನಿಂಗೆ ನುಂಗೋಕ್ಕೆ, ನೀನು ನುಂಗ್ಲಿಲ್ಲ. ಅದು ಜಟಾರ್ದು ಬೇರೆ ಕವರ್ಗೆ ಹಾಕಿ ಎತ್ತಿಟ್ಬಿಡು, ಮತ್ತೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಟಾನಿಕ್ ಮಿಕ್ಸ್ ಹೊಡಿಬೇಡ ಅಂತ. ಸೊ ಗಾಯ್ಸ್, ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸದ್ಯಕ್ಕೆ ಟೈಮ್ ಆಗಿದೆ, 10 ಗಂಟೆ, ನಾ ಮಲ್ಕೋತೀನಿ. ಇದೇ ಬಟ್ಟೆಲೇ ಹೋಗಿದ್ದೆ ಕೊನೆಗೂ, ಅಟ್ ಲಾಸ್ಟ್ ಬೇಗ ಬೇಗ ಹೊರಟಿದ್ದಲ್ಲ, ಯಾವುದು ಅಂತ ಗೊತ್ತಾಗಲಿಲ್ಲ. ನಾನು ಇದನ್ನೇ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಹಾಕ್ಕೊಂಡು ಹೋದೆ, ಹೇಗೂ ಈ ಬಟ್ಟೆ ಹೊರಗಡೆನೇ ಇತ್ತು ಹಂಗಾಗಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ, ಗುಡ್ ನೈಟ್ ಗಾಯ್ಸ್. ನನ್ನ ಪ್ಯಾಂಟ್ ಕಲರ್ ಚೆನ್ನಾಗಿದೆ ಅಲ್ಲ, ಇಲ್ವೋ? ಕಾ ಯಾವುದು ಇಲ್ಲ ಸಿರಪ್ ಅದೊಂದು. ಹಾ ಇರ್ಬೋದು, ಖಾಲಿ ಮಾಡಿದ್ಯಾ? ಯಾವುದು ಇಲ್ಲ, ಹಳೇದು ಕೆಮ್ಮಿಂದು. ತಕೊಡ್ಲಿ?